ನೋಡ್ಬೋದು ನಾನು ಐ ಫಿಕ್ಸ್ ಇಟ್ ಅನ್ನುವಂಥ ವೆಬ್ಸೈಟ್ನಲ್ಲಿ ಆಲ್ರೆಡಿ ಎಂಟರ್ ಆಗಿದ್ದೀನಿ. ಸೊ ಈ ವೆಬ್ಸೈಟ್ ಲಿಂಕ್ ಏನಿತ್ತಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿನಿ. ಸೊ ಮಲ್ಲಿಯದಾಗಿ ಇಲ್ಲಿ ನೋಡ್ಬೋದು ನೀವು ಫಿಕ್ಸ್ ಯುವರ್ ಸ್ಟಫ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ರಿಪೇರಿ ಗೈಡ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರಿಪೇರಿ ಗೈಡ್ಸ್ ಅಂದರೆ ಏನಂದ್ರೆ ನೀವು ಯಾವುದೋ ಒಂದು ಫೋನ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಐಪ್ಯಾಡ್ ಆಗಿರ್ಬೋದು. ಸೊ ಇಲ್ಲೆಲ್ಲ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಸೊ ಇಲ್ಲಿ ನೋಡಿ ಮ್ಯಾಕ್ ಆಗಿರ್ಬೋದು, ಟ್ಯಾಬ್ಲೆಟು, ಐಫೋನು, ಮತ್ತು ಕಾರು, ಟ್ರಕ್ಕು, ಪಿ ಸಿ, ಡೆಸ್ಕ್ಟಾಪು, ಗೇಮಿಂಗ್ ಕನ್ಸೋಲ್ ಆಗಿರ್ಬೋದು, ಪಿ ಸಿ, ಲ್ಯಾಪ್ಟಾಪ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು. ಸೊ ಇವುಗಳನ್ನ ಡಿಸೆಂಬಲ್ ಮಾಡೋದು ಯಾವ ರೀತಿ ಏನು ಅಂತೇಳಿ ಡೀಟೇಲ್ಸನ್ನು ಇಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಸೊ ನಮ್ಮಲ್ಲೇದ ಇವತ್ತು ಫೋನ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ಸೊ ಫೋನ್ ಟಾಪಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸೊ ನಿಮ್ಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಫೋನ್ ಆ ಪೇಜ್ ಒಳಗೆ ಏನೈತಲ್ಲ 8 ಕ್ಯಾಟಗರೀಸ್ ಬರ್ತಾವೆ ಫೋನ್ ರಿಪೇರಿಂಗ್ ಮೇಲೆ, ಸರಿನಾ? ಸೊ 8 ಕ್ಯಾಟಗರೀಸ್ ಯಾವುದಂದ್ರೆ, ಸೊ ನೋಡ್ಬೋದು ಆ್ಯಪಲ್ ಫೋನ್ ಆಗಿರ್ಬೋದು, ಆ್ಯಂಡ್ರಾಯ್ಡ್ ಫೋನ್ ಆಗಿರ್ಬೋದು, ಅದೇ ರೀತಿ ವಿಂಡೋಸ್ ಫೋನ್ ಆಗಿರ್ಬೋದು, ಬ್ಲ್ಯಾಕ್ಬೆರಿ ಆಗಿರ್ಬೋದು. ಈ ರೀತಿ ನಿಮ್ಗೆ ಒಂದಿಷ್ಟು ಮಾಡಲ್ಸ್ಗಳನ್ನು ಕೊಟ್ಟಿರ್ತಾರೆ, ಒಂದಿಷ್ಟು ಬ್ರ್ಯಾಂಡ್ಗಳನ್ನು ಕೊಟ್ಟಿರ್ತಾರೆ. ಸೊ ಈ 8 ಕ್ಯಾಟಗರಿಯಲ್ಲಿ ನಾವು ಆ್ಯಂಡ್ರಾಯ್ಡ್ ಫೋನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಆ್ಯಂಡ್ರಾಯ್ಡ್ ಫೋನನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ 8 ಕ್ಯಾಟಗರಿಯಲ್ಲಿ ನಮಗೆ 67 ಕ್ಯಾಟಗರಿಯ ಬ್ರ್ಯಾಂಡ್ಗಳು ಬರ್ತಾವೆ. ಸೊ ಯಾವುದ್ಯಾವುದು ಬ್ರ್ಯಾಂಡ್ಗಳಂತ ನೀವು ನೋಡ್ಬೋದು. ಸ್ಯಾಮ್ಸಂಗ್ ಬ್ರ್ಯಾಂಡ್ ಇದೆ, ಎಲ್ ಜಿ ಇದೆ, ಗೂಗಲ್ ಫೋನ್ ಇದೆ, ಹೈವಾ ಇದೆ. ಇಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳು ಅದಾವೆ ಫೋನ್ಸ್ ಒಳಗೆ, ಎಷ್ಟೆಲ್ಲ ಬ್ರ್ಯಾಂಡ್ ಅದಾವೆ, ಓಪೋ, ವಿವೋ ಈ ಥರ. ಸೊ ಅಷ್ಟು ಬ್ರ್ಯಾಂಡ್ಗಳು ನಿಮಗಿಲ್ಲದವು. ಸೊ ನಿಮ್ಮ ಹತ್ರ ಬಂದಿರುವಂಥ ಫೋನ್ ಯಾವುದೈತಿ ಆ ಒಂದು ಬ್ರ್ಯಾಂಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಓಪೋ ಇದೆ, ಒನ್ ಪ್ಲಸ್ ಇದೆ, ಸಾಕಷ್ಟು ಬ್ರ್ಯಾಂಡ್ಗಳಿಲ್ಲದವು. ಸೊ ಲೇಟೆಸ್ಟಾಗಿ ಯಾವುದೆಲ್ಲ ಬ್ರ್ಯಾಂಡ್ ಅದಾವೆ ಅವು ಕೂಡ ಅದಾವೆ, ಆ್ಯಂಡ್ ಹಳಿ ಮಾಡಲ್ ಯಾವುದೋ ಅವು ಕೂಡ ಇದಾವೆ. ಸೊ ಇಲ್ಲಿ ನೋಡ್ಬೋದು ನಾನು ಶಮಿ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಇಲ್ಲಿ ನೋಡಿ. ಸೊ ಈ ರೆಡ್ಮಿ ಫೋನ್ ಬ್ರ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಬ್ರ್ಯಾಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಮ್ಗೆ ಮತ್ತಷ್ಟು ಕ್ಯಾಟಗರಿ ಸಿಗ್ತಾವೆ. ಯಾವ ಕ್ಯಾಟಗರಿ ಅಂತ ಮಾಡಲ್ ವೈಸ್ ಕ್ಯಾಟಗರಿ ಸಿಗ್ತಾವೆ. ಎಷ್ಟು ಅಂದರೆ 24 ಕ್ಯಾಟಗರಿ ಅಂತ ಮಾಡಲ್ಸ್ಗಳು ಇಲ್ಲಿ ಈ ಒಂದು ವೆಬ್ಸೈಟ್ ಒಳಗೆ ಅದಾವೆ. ಸೊ ಇವಾಗ ನೋಡ್ಬೋದು ಇಷ್ಟೆಲ್ಲ ಮಾಡಲ್ ಅದಾವೆ. ಇದರೊಳಗೆ ಏನೇನು ನಮ್ಗೆ ಸಿಗ್ತೈತೆ ಅಂತ ಹೇಳಿ ನಾನು ಒಂದು ಮಾಡಲನ್ನು ಸೆಲೆಕ್ಟ್ ಮಾಡ್ಕೋತೀನಿ ಇವಾಗ. ಯಾವ್ದು ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ, ಸೊ ನಾನು MI 6 ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಕ್ಷಣ ಇಲ್ಲಿ ನೋಡಿರಿ ನಿಮ್ಗೆ 2 ರೀತಿ ಆಪ್ಷನ್ ಅದಾವೆ ಇಲ್ಲಿ, ಸಾಕಷ್ಟು ಅದಾವೆ. ಸೊ ಏನತ್ತಂದ್ರೆ MI 9 ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಐತಿ, MI 9 ಅಲ್ಮೋಡ್ ಡಿಸ್ಪ್ಲೇ ರಿಪ್ಲೇಸ್ ಮಾಡೋದ್ರ ಬಗ್ಗೆ ಐತಿ. ಸೊ ಇಲ್ಲಿ ನೋಡಿ ಬ್ಯಾಟ್ರಿ ರಿಪ್ಲೇಸ್ ಮಾಡೋದ್ರ ಬಗ್ಗೆ ಐತಿ, ಫ್ರಂಟ್ ಕ್ಯಾಮ್ರಾ ರಿಪ್ಲೇಸ್ ಮಾಡೋದ್ರ ಬಗ್ಗೆ ಐತಿ, ರಿಯರ್ ಕ್ಯಾಮ್ರಾ. ಸೊ ಇಲ್ಲಿ ಏನೇನು ಕೊಟ್ಟಾರ ಸೊ ಅವುಗಳನ್ನು ನೀವು ಮಾಡ್ಬೋದು. ಸೊ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವು ಮೊದಲೇದು, ಸೊ ಇಲ್ಲಿ ರಿಪ್ಲೇಸ್ಮೆಂಟ್ ಗೈಡ್ಲೈನ್ಸ್ ಏನೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಬ್ಯಾಟ್ರಿ ರಿಪ್ಲೇಸ್ ಮಾಡೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇದನ್ನು ಕ್ಲಿಕ್ ಮಾಡಿದರೆ ಸೊ ಬ್ಯಾಟ್ರಿನ ಯಾವ ರೀತಿ ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿ ನೀವು ಇಲ್ಲಿ ತಿಳ್ಕೊಬೋದು. ಸೊ ನೋಡಿ Xiaomi 9 ಅಂದರೆ MI 9 ಒಳಗಡೆ ಬ್ಯಾಟ್ರಿ ರಿಪ್ಲೇಸ್ ಮಾಡೋದು ಯಾವ ರೀತಿ ಅಂತ ಹೇಳಿಕಿಂದ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ. ಸೊ ಟೈಮ್ ರೆಕಾರ್ಡ್ ನಿಮಗೆ ಇದಕ್ಕೆ 15 ಮಿನಿಟ್ಸ್ ಟೈಮ್ ತೊಗೋತೈತೆ ಅಂತ ಹೇಳಿಕಿಂದು ಬರ್ದಾರ. ಸೊ ಇಲ್ಲಿ ನೋಡಿ ಇಂಟ್ರಡಕ್ಷನ್ ಮಾಡ್ಯಾರ ಯಾವ ರೀತಿ ಏನು ಅಂತ ಹೇಳಿಕಿಂದ ಅದನ್ನು ನೀವು ಓದ್ಕೋಬೋದು. ಸೊ ಸ್ವಲ್ಪ ಕೆಳಗಡೆ ತೊಗೊಂಡ್ರೆ ಸೊ ಈ ರೀತಿ ಐ ಫಿಕ್ಸ್ ಓಪನರ್ ಅಂತ ಹೇಳಿಕಿಂದ ಅಂದ್ರೆ ಇದು ಅವ್ರ ಕಡೆ ಅಂತ ಒಂದು ಟೂಲ್ ಬರ್ತೈತಿ. ಸೊ ನೀವು ಇದನ್ನು ಬೈ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ನೀವು ಎಲ್ಲಿ ಬೈ ಮಾಡ್ತೀರಿ ಮೊಬೈಲ್ ರಿಪೇರಿಂಗ್ ಟೂಲ್ಸ್ಗಳನ್ನು, ಸೊ ಅಲ್ಲಿ ಕೂಡ ತೊಗೋಬೋದು. ಸೊ ಇಲ್ಲಿ ಸ್ಟೆಪ್ 2 ಅಂತ ಕೊಟ್ಟಿದ್ದಾರೆ. ಸೊ ಸ್ಟೆಪ್ 2 ಒಳಗಡೆ ನೋಡ್ಬೋದು ಈ ರೀತಿ ಬ್ಯಾಕ್ ಪ್ಯಾನೆಲನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾರೆ, ನೀವು ಓದ್ಕೋಬೋದು ಯಾವ ರೀತಿ ಏನಂತ ಹೇಳಿಕಿಂದ. ಸೊ ಇಲ್ಲಿ ಐತೆ ನೋಡಿರಿ, ಇದೆಲ್ಲ ಇನ್ಸ್ಟ್ರಕ್ಷನ್ ಐತಿ ಯಾವ ರೀತಿ ಏನೇನು ಅಂತ ಹೇಳಿಕಿಂದ. ಇದನ್ನು ಓದ್ಕೊಂಡು ಆ ರೀತಿ ಮಾಡಿರಿ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರ್ತೀರಿ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಓಪನ್ ಮಾಡಬೇಕು ಏನು ಹೆಂಗಂತ ಹೇಳಿಕಿಂದ. ಸ್ಟೆಪ್ 3 ಕೊಟ್ಟಾರೆ, ಸ್ಟೆಪ್ 4 ಇಲ್ಲಿ ನೋಡಿ. ಸೊ ಈ ಇಮೇಜ್ಗಳ ಮುಖಾಂತರ ಕೊಟ್ಟಿರ್ತಾರೆ, ಅದ್ರ ಜೊತೆಗೇ ಇಲ್ಲಿ ಬರೆದಿರ್ತಾರೆ ಏನು ಎಂತ ಯಾವ ರೀತಿ ನಾವು ಓಪನ್ ಮಾಡ್ಬೇಕಂತ ಹೇಳಿಕಿಂದ. ಸೊ ಅದನ್ನು ನೀವು ನೋಡ್ಕೊಂಡ್ಕಿಂದ ಮಾಡ್ಬೋದು. ಸೊ ಅದೇ ರೀತಿ ಕೆಳಗಡೆ ಬನ್ನಿ. ಸೊ ಕಂಪ್ಲೀಟಾಗಿ ನಿಮಗೆ ಕೊಟ್ಟಿರ್ತಾರೆ ಯಾವ ರೀತಿ ನೀವು ಆ ಬ್ಯಾಟ್ರಿಯನ್ನು ರಿಪ್ಲೇಸ್ ಮಾಡ್ಬೋದು ಅಂತ ಹೇಳಿಕಿಂದ. ಸೊ ನೋಡಿ 8 ಇಲ್ಲಿ ಸ್ಕ್ರೂಗಳನ್ನು ಕೊಟ್ಟಿರ್ತಾರೆ, ಕವರನ್ನು ಓಪನ್ ಮಾಡಿದ ಕೂಡಲೇ ಸ್ಕ್ರೂವನ್ನು ಕೂಡ ಓಪನ್ ಮಾಡಬೇಕು. ಸ್ಕ್ರೂ ಓಪನ್ ಮಾಡಿದ ಕೂಡಲೇ ಇಲ್ಲಿ ನೋಡಿರಿ, ಸೊ ಸ್ಟೆಪ್ 11 ಒಳಗಡೆ ಬ್ಯಾಟ್ರಿ ಕನೆಕ್ಟರ್ ಇರ್ತೈತಲ್ಲ, ಸೊ ಈ ಕನೆಕ್ಟರ್ನ ರಿಮೂವ್ ಮಾಡಬೇಕು ಅನ್ಪ್ಲಗ್ ಮಾಡಿ. ಸೊ ಅದ್ರ ಮುಂದ್ಗಡೆ ನಿಮಗೆ ಕೊಟ್ಟಿರ್ತಾರೆ ಯಾವ್ಯಾವ ರೀತಿ ಮಾಡ್ಬೇಕು ಅಂತೇಳಿ. ಇಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ ಲೌಡ್ ಸ್ಪೀಕರ್ ಯೂನಿಟ, ಇದನ್ನು ಕೂಡ ನೀವು ರಿಮೂವ್ ಮಾಡಬೇಕಾಗತ್ತೆ. ಸೊ ಆ ಮಾಡೆಲ್ ಒಳಗೆ ಯಾವ ರೀತಿ ಇರ್ತೈತಿ ಆ ರೀತಿ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಇದೊಂದು ಬೆಸ್ಟ್ ವೆಬ್ಸೈಟ್ ಅಂತ ಹೇಳ್ಬೋದು, ಫಸ್ಟ್ ಟೈಮ್ ಓಪನ್ ಮಾಡೋರಿಗೆ. ಇವಾಗ ನಮಗೂ ಯಾವ್ದಾರ, ನಾ ಆಲ್ರೆಡಿ ನನ್ನ ಹತ್ರಕ್ಕೆ ಯಾವುದೇ ಫೋನ್ ಬರ್ತಂದ್ರು ಸೊ ಅದನ್ನು ಇದೇ ರೀತಿ ಓಪನ್ ಆಗುತ್ತೆ ಅಂತ ಹೇಳಿಕಿಂದ ನನಗೆ ಗೊತ್ತಿರ್ತೈತಿ. ಯಾಕಂದ್ರೆ ನಾ ಆಲ್ರೆಡಿ ಇವಾಗ ಮಾಡಾಕತ್ತು 13 ಇಯರ್ಸ್ ಆಯಿತು. ಸೊ ನನಗೆ ಗೊತ್ತೈತಿ ಈ ಫೋನ್ ಇದೇ ರೀತಿ ಓಪನ್ ಆಗುತ್ತೆ ಅಂತೇಳಿ. ಸೊ ನಾ ವೆಬ್ಸೈಟ್ ಯೂಟ್ಯೂಬ್ ಏನು ಫಾಲೋ ಮಾಡಾಗಿಲ್ಲ. ಸೊ ಫಸ್ಟ್ ಟೈಮ್ ಯಾರೇ ನೋಡ್ತಿರ್ತೀರಂದ್ರೆ ನಿಮಗೆ ಓಪನ್ ಮಾಡಿಲ್ಲ ಮೊಬೈಲನ್ನು ಅಂತ ಹೇಳಿಕಿಂದ, ನಿಮಗೇನಾರು ಓಪನ್ ಮಾಡೋಕ್ಕಾಗಲ್ಲ ಯಾವ ರೀತಿ ಓಪನ್ ಮಾಡೋದು ಅನ್ನೋದು ಏನಾರ ಇತ್ತಂದ್ರೆ, ಸೊ ಈ ಒಂದು ವಿಡಿಯೋ ನೋಡಿರಿ. ಯಾಕಂದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಾಂದ್ರೆ ಒಳಗೆ ಸ್ಟ್ರಿಪ್ ಇರ್ತಾವೆ, ವೈರ್ಸ್ ಇರ್ತಾವೆ, ಆ ರೀತಿ ವೈರ್ ಏನಾರು ಕಟ್ ಆಯ್ತಂದ್ರೆ ಸೊ ನೀವು ಕೈಲಿ ಅದನ್ನು ಹಾಕಿಸಿಂದು ಮಾಡ್ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿರಿ ಸ್ಟೆಪ್ 16
ಸೊ ಇದನ್ನು ಫಾಲೋ ಮಾಡ್ಕೊಂಡು ಒಂದು ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಬೋದು. ಸೊ ನೋಡಿ ಸ್ನೇಹಿತರೆ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡ್ಬೇಕಂತೇಳಿಕ್ಕಿಂತ ಸೊ ಈ ರೀತಿ ನಿಮ್ಮ ಹತ್ರ ಬಂದಿರುವಂಥ ಪ್ರಾಬ್ಲಮ್ ಏನಿರ್ತೈತಿ ಅದನ್ನು ಸಾಲ್ವ್ ಮಾಡ್ಬೋದು. ಸೊ ಪ್ರತಿಯೊಂದು ಮಾಡಲ್ ಅದಾವೆ ಇಲ್ಲಿ. ಸೊ ಬಟ್ ಕೆಲವೊಂದು ಮಾಡಲ್ ಆ್ಯಡ್ ಆಗಿಲ್ಲ ಇನ್ನೂ ಕೂಡ. ಬಟ್ ಇನ್ ಫ್ಯೂಚರ್ ಇದು ವೆಬ್ಸೈಟ್ ನಿಮಗೆ ಭಾರಿ ಹೆಲ್ಪ್ಫುಲ್ ಆಗುವಂಥದ್ದು ಐತಿ, ಯಾಕಂದ್ರೆ ಫಸ್ಟ್ ಟೈಮ್ ಮೊಬೈಲ್ ಓಪನ್ ಮಾಡೋರಿಗೆ ಇದೊಂಥ ಒಳ್ಳೆಯ ವೆಬ್ಸೈಟ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇನ್ನು ಕೆಳಗಡೆ ತೊಗೊಂಬರ್ತೀನಿ. ಇನ್ನೂ ಕೂಡ ಸಾಕಷ್ಟು ಮಾಡಲ್ಸ್ ಅದಾವೆ ಇಲ್ಲಿ. ಅದೇ ರೀತಿ ಇಲ್ಲಿ ನೋಡಿದ್ರೆ ಟೇ ಡೌನ್ಸ್ ಅಂತ ಇದೆ. ಸೊ ಈ ಟೇ ಡೌನ್ಸ್ ಏನೈತಿ ನಿಮಗೆ ಭಾರಿ ಹೆಲ್ಪ್ ಆಗುವಂಥದ್ದು ಇದು. ಈ ಟೇ ಡೌನ್ಸ್ ಒಳಗೆ ಏನು ಸಿಗ್ತೈತೆ ಅಂದ್ರೆ ನಿಮಗೆ, ಸೊ ಪೇಜ್ ಓಪನ್ ಆಗ್ತಾ ಇದೆ. ಸೊ ಈ ಟೇ ಡೌನ್ಸ್ ಒಳಗೆ ನೋಡ್ಬೋದು ನೀವು. ಸೊ ಕೆಳಗಡೆ ನಾನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಸೊ ಇಲ್ಲಿ ಮಾಡೆಲ್ಗಳ ಮೇಲೆ ಕ್ಲಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮಗೆ ಯಾವ ಮಾಡೆಲ್ ಬೇಕು ಆ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕೆಳಗಡೆ ನೋಡಿ ಇಲ್ಲಿ ಸಾಕಷ್ಟು ಮಾಡೆಲ್ಗಳನ್ನು ಕೊಟ್ಟಿದ್ದಾರೆ. ಮೊಬೈಲ್ ಮಾಡೆಲ್ಲಾಗಿರ್ಬೋದು, ಕಂಪ್ಯೂಟರ್ ಬೋರ್ಡ್ಗಳಾಗಿರ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಏನು ನಿಮಗೆ ಫ್ಯೂಚರ್ ಸಿಗ್ತೈತೆ ಅಂದರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಒಳಗಡೆ ಯಾವುದೆಲ್ಲ ಚಿಪ್ ಯೂಸ್ ಆಗೈತಿ. ಸೊ ಅದರೊಳಗೆ ಯಾವುದೆಲ್ಲ ಚಿಪ್ ಯೂಸ್ ಆಗೈತಿ ಇಲ್ಲಿ ನೋಡಿರಿ, ಮೇನ್ ಬೋರ್ಡ್ ಸೈಡ್ ಅಂತ ಕೊಟ್ಟಿದ್ದಾರೆ. ಈ ಚಿಪ್ಗಳ ಹೆಸರುಗಳೇನು ಅಂತೇಳಿ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಇವಾಗ ನೋಡಿರಿ, ಎಲ್ಲೋ ಸಿಂಬಲ್ ಹಾಕಿದ್ದಾರೆ ಇವಾಗ. ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಬೋರ್ಡ. ಸೊ ಈ ಎಲ್ಲೋ ಸಿಂಬಲ್ ಇರುವಂಥದ್ದು ಬೋರ್ಡ್ ಎಲ್ಲೈತಿ ಇಲ್ಲೈತಿ ನೋಡಿರಿ. ಸೊ ಇದು ಎಲ್ಲೋ ಸಿಂಬಲ್ ಇರುವಂಥದ್ದು, ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳ್ಕಿಂದ ಇಲ್ಲಿ ಟೈಪ್ ಮಾಡ್ಯಾರ. ಸೊ ಅದನ್ನು ನೀವು ನೋಡ್ಕಿಂತ ತಿಳ್ಕೊಬೋದು. IC ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ಏನಂತ ಕರೀತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಬ್ಲೂ ಕಲರ್ ಆಗಿರುವಂಥದ್ದು ಐತಿ. ಸೊ ಈ ಬ್ಲೂ ಕಲರ್ ಮೇಲೂ ನಾನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಈ ಬ್ಲೂ ಕಲರ್ ಇರುವಂಥದ್ದು ಎಲ್ ಪಾಯಿಂಟ್ ಇದೆ, ಇಲ್ಲಿದೆ ನೋಡಿ. ಮ್ಯಾಕ್ಸಿಮ್ ಮ್ಯಾಕ್ಸ್ 777-05 IC ಪವರ್ ಮ್ಯಾನೇಜ್ಮೆಂಟ್ ಅಂದರೆ ಆ ಪವರ್ IC ಆಗಿದೆ ಇದು. ಸೊ ಈ ರೀತಿ ನೀವು ತಿಳ್ಕೊಬೋದು ಇದು IC-ಗಳಿಗೆ ಏನಂತ ಕರೀತಾರೆ ಅಂತ ಹೇಳಿಕೊಂಡು IC ನಂಬರ್ಗಳು ಇದನ್ನೆಲ್ಲ ನೀವು ಇಲ್ಲಿ ತಿಳ್ಕೊಬೋದು, ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾದ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಈ ವೆಬ್ಸೈಟ್ ಮುಖಾಂತರ ತಿಳ್ಕೊಬೋದು. ಸೊ ಐ ಹೋಪ್ ನಿಮಗೊಂದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋಗಳು ಸಿಗೋಣ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್.